ಮಕ್ಕಳು ಚಿಕ್ಕವರಿರುವಾಗಿಂದನೂ ಅಪ್ಪ ಕೆಲಸಕ್ಕೆ ಹೋಗ್ತಿದ್ದಾರೆ ಬೈ ಮಾಡು ಅಂತ ಹೇಳಿ ಅಭ್ಯಾಸ ಮಾಡ್ತಿರ್ತೀವಿ. ಅದು ಮಕ್ಕಳಲ್ಲಂತೂ ರೂಢಿಯಾಗಿರುತ್ತೆ, ದೊಡ್ಡವರಾದ್ಮೇಲೂ ಬೈ ಮಾಡ್ತಿರ್ತಾರೆ. ಆದರೆ ಅಪ್ಪ ಅಮ್ಮಂಗೆ ಹಿಂಗೆ ಅನ್ಸುತ್ತೆ ಅಂದರೆ ಪರವಾಗಿಲ್ಲ ಬಿಡಿ, ಇವ ಮಕ್ಕಳು ದೊಡ್ಡವರಾಗಿದ್ದಾರೆ, ಹೇಳಿಲ್ಲ ಅಂದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಹೊರಟೋಗ್ತಾರೆ. ಸೊ ಇವಳು ಬೈ ಮಾಡಕ್ಕೆ ಬಂದಳು, ಅವರಪ್ಪ ತಿರುಗೂ ನೋಡಲಿಲ್ಲ, ಹ್ಯಾಪ್ ಮೋರೆ ಹಾಕ್ಕೊಂಡು ಹೆಂಗೆ ಹೋಗ್ತೀಳೆ ನೋಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜಿತ್ ಲೈಫ್ ಸ್ಟೈಲ್. ಇವತ್ತು ಹುಣ್ಣಿಮೆ ಡೈರೆಕ್ಟ್ ಅಪಾಯಿಂಟ್ ಹೇಳ್ಬಿಡ. ಸೊ ಇವಾಗ ತುಂಬಾ ಅರ್ಜೆಂಟ್ ಅಲ್ಲಿ ಇರೋದ್ರಿಂದ ಬ್ಲಾಗ್ನ ಅರ್ಜೆಂಟ್ ಆಗಿ ಶುರು ಮಾಡಿದೀನಿ. ಏನಕ್ಕೆ ಅಂತಂದ್ರೆ ಇವತ್ತು ಹುಣ್ಣಿಮೆ ಪ್ರಯುಕ್ತ ಪ್ರಿಯನೊಂದು ಪ್ರೋಗ್ರಾಮ್ ಇದೆ. ಸೊ ಇವತ್ತೊಂದು ಭಜನ್ ಇದೆ, ನಾನು ಕೂಡ ಜೊತೆಲಿ ಹೋಗ್ತಾ ಇದ್ದೀನಿ. ಹುಣ್ಣಿಮೆ ಪ್ರಯುಕ್ತ ಇದೊಂದು ಭಜನ್ ನ ಇಟ್ಕೊಂಡಿದ್ದಾರೆ. 6 ಗಂಟೆಗೆ ನಾವು ಅಲ್ಲಿ ಇರ್ಬೇಕಾಗಿತ್ತು, ಈಗ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಬೇಗ ಬೇಗ ಹೊರಡ್ತಾ ಇದೀವಿ. ಬನ್ನಿ ಹೋಗ್ಬರೋಣ, ಟೈಮ್ ಆಯ್ತು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರೋ ಹಾಗೆ ಅಥವಾ ಹಿಂದೂ ಕ್ಯಾಲೆಂಡರಲ್ಲಿ ಬರೋ ಹಾಗೆ ಅಮಾವಾಸ್ಯೆ ಮತ್ತು ಪೌರ್ಣಮಿ ಇದೆರಡೂ ಕೂಡ ತುಂಬಾ ವಿಶೇಷವಾದ ದಿನ. ಹಾಗಾದರೆ ಈ ಅಮಾವಾಸ್ಯೆ ಮತ್ತು ಪೌರ್ಣಮಿನಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗುತ್ತೆ, ಇದೆರಡಕ್ಕೂ ಏನೆಲ್ಲ ಪೂಜೆಗಳನ್ನ ಮಾಡಬೇಕು, ಆ ದಿನ ಏನು ಮಾಡಬೇಕು ಏನು ಮಾಡಬಾರ್ದು ಅಂತನ್ನೋದನ್ನು ಕೂಡ ಇದರಲ್ಲಿ ನಾವು ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಹುಣ್ಣಿಮೆ ತುಂಬಾ ವಿಶೇಷ ಯಾತಕ್ಕೆ ಅಂತಂದರೆ ಇದು ಮಾಘ ಮಾಸದಲ್ಲಿ ಬಂದಿರುವಂಥ ಹುಣ್ಣಿಮೆ, ಅದರಿಂದ ಇದನ್ನು ಮಾಘ ಹುಣ್ಣಿಮೆ ಅಂತಲೇ ಕರೀತಾರೆ. ಅಷ್ಟೇ ಅಲ್ಲ, ಇವತ್ತಿನ ದಿನ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತಾರೆ, ಹಾಗೆ ನದಿಗಳಿಗೆ ಹೋಗಿ ಸ್ನಾನ ಮಾಡ್ತಾರೆ. ಮಾಘ ಸ್ನಾನದಿಂದ ಪಾಪಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಇದು ಇನ್ನೊಂದು ಹೊಸತನವನ್ನು ತಂದಿರುವಂಥ ಒಂದು ಮಾಘ ಮಾಸ. ಮಾಘ ಮಾಸ ಅಂತಂದ್ರೇ ಚಳಿಗಾಲ ಹೋಯಿತು, ಬೇಸಿಗೆ ಆರಂಭ ಆಯಿತು, ಹಾಗೆ ಅದೇ ರೀತಿ ಹೊಸತನವನ್ನು ಪ್ರಾರಂಭ ಮಾಡುವಂಥ ಒಂದು ದಿನ ಅಂತ ಕೂಡ ಹೇಳ್ಬೋದು. ಹೊಸ ಚಿಗುರು, ಹೊಸತನ, ಎಲ್ಲೆಲ್ಲೂ ಹೊಸದಾಗಿ ಹಸಿರಾಗಿ ಕಾಣುವಂಥ ಈ ದಿನಗಳನ್ನು ಮುಂದೆ ನಾವು ನೋಡ್ತಾ ಹೋಗ್ಬೋದು. ಇದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇರುತ್ತೆ. ಮಾಘ ಸ್ನಾನ ಮಾಡೋದಾಗಲಿ ಅಥವಾ ಅಮಾವಾಸ್ಯೆ ಪೌರ್ಣಮಿಗೆ ಕೂಡ ಅದರದೇ ಆದಂಥ ಒಂದು ಏನು ಸೈಂಟಿಫಿಕ್ ರೀಸನ್ ಇದೆ. ಈ ಮಾಘ ಮಾಸ ಅಷ್ಟೇ ಅಲ್ಲ, ಅಮಾವಾಸ್ಯೆ ಪೌರ್ಣಮಿ ಇದೆರಡನ್ನು ವಿಶೇಷವಾಗಿ ಆಚರಣೆ ಅಥವಾ ಪೂಜೆ ಮಾಡೋದು ಯಾತಕ್ಕೆ ಅಂತ ಕೂಡ ನಾವು ತಿಳ್ಕೋಬೇಕು. ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳಬೇಕು ಅಂತಂದರೆ, ಅಮಾವಾಸ್ಯೆ ಅಂತಂದರೆ ನಮ್ಗೆ ಚಿಕ್ಕವರಿಂದನೂ ಹೇಗಂತ ಅಂತ ಅನಿಸ್ತಿತ್ತು ಅಂದರೆ, ಸೊ ಅಮಾವಾಸ್ಯೆ ಅಂದರೆ ಕತ್ತಲು, ಚಂದ್ರನೇ ಇಲ್ಲ, ಬೆಳಕೇ ಇಲ್ಲ, ಭಯ. ಕತ್ತಲು ಅಂತಂದ್ರೇ ಭಯ. ಹಾಗೆ ಚಂದಮಾಮ ನೋಡು ಅಂತ ಚಂದಮಾಮನ ತೋರಿಸಿ ಊಟ ಮಾಡಿಸ್ತಾಯಿದ್ರು. ಸೊ ಚಂದ್ರ ಅಂತಂದರೆ ನೋಡಿದ ಕೂಡಲೇ ಇನ್ನೊಂದು ಸಂತೋಷ, ಖುಷಿ.
ಸೊ ಈ ಅಮಾವಾಸ್ಯೆ ಮತ್ತು ಪೌರ್ಣಮಿ ಇದೆರಡರಲ್ಲೂ ಏನು ಡಿಫ್ರೆನ್ಸ್, ಯಾತಕ್ಕೆ ಈ ದಿನವನ್ನು ನಾವು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ನೋಡೋಣ. ಆಚರಣೆ ಅಂತ ಅನ್ನೋದಕ್ಕಿಂತಲೂ ಇದರ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಳೋಣ. ಅಮಾವಾಸ್ಯೆ ಯಾತಕ್ಕಾಗುತ್ತೆ, ಯಾತಕ್ಕೆ ಆ ದಿನನ ನಾವು ಹೊರಗಡೆ ಬೀಳಬಾರ್ದು, ರಕ್ತ ಬೀಳಬಾರ್ದು, ಭೂಮಿ ಮೇಲೆ ರಕ್ತ ತಾಗಬಾರ್ದು ಅಂತ ಹೇಳ್ತಾರೆ. ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದ್ದರೆ ಭೂಮಿ ಸುತ್ತಲೂ ಚಂದ ಸುತ್ತಾ ಇರ್ತಾನೆ, ಹಾಗಾಗಿ ನಮಗೆ ಹಗಲು ರಾತ್ರಿ ಆಗ್ತಾ ಇರೋದು ಗೊತ್ತಾಗುತ್ತೆ. ಅದೇ ರೀತಿ ಈ ಅಮಾವಾಸ್ಯೆ ಪೌರ್ಣಮಿ ಬರೋ ಹಾಗೆ ಈ ದಿನಗಳಲ್ಲಿ ಸಮುದ್ರದ ಅಲೆಗಳ ಮೇಲೂ ಕೂಡ ಇದರ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮನುಷ್ಯನ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಹಳ್ಳಿಗಳ ಕಡೆ ಏನು ಹೇಳ್ತಾರೆ ಅಂದರೆ, ಅಮಾವಾಸ್ಯೆ ಬಂತು ಅಂದರೆ ದೆವ್ವ ಹಿಡಿಯುತ್ತೆ, ಅಥವಾ ಪೌರ್ಣಮಿ ಅಮಾವಾಸ್ಯನಲ್ಲಿ ಸ್ವಲ್ಪ ಅಬ್ನಾರ್ಮಲ್ ಆಗಿ ಆಡ್ತಿರ್ತಾರೆ ಅಂತಾರೆ. ಸೊ ಇದೆಲ್ಲದಕ್ಕೂ ರೀಸನ್, ಅವರ ಮೈಂಡ್ ಅಥವಾ ಅಬ್ನಾರ್ಮಲ್ ಆಗಿ ಆಡುವಂಥ ರೀಸನ್ ಏನಂದರೆ ಅವರ ವೀಕ್ನೆಸ್. ಆ ವೀಕ್ನೆಸ್ ಅವತ್ತಿನ ದಿನ ಸ್ವಲ್ಪ ಉತ್ತೇಜನಗೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಹೆಚ್ಚಾಗಿ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಅಂತಂದಕ್ಕೋಸ್ಕರನೇ ಅವತ್ತಿನ ದಿನ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನ ಜಪ ತಪ ಧ್ಯಾನ ಸ್ನಾನ ಇಂಥದಕ್ಕೋಸ್ಕರನೇ ಸೀಮಿತವಾಗಿಟ್ಟಿರ್ತಾರೆ. ಅಮಾವಾಸ್ಯೆ ಅಂತಂದರೆ ಇದು ಒಂದು ಅಶುಭ ದಿನ ಅಥವಾ ಒಳ್ಳೆ ಕೆಲಸಕ್ಕೆ ಶ್ರೇಷ್ಠ ದಿನ ಅಲ್ಲ ಅಂತ ಕೆಲವು ಕಡೆ ನಂಬಿಕೆ ಇದೆ. ಹಾಗೆ ಅಮಾವಾಸ್ಯೆ ದಿನ ದುಷ್ಟಶಕ್ತಿಗಳ ಸಂಚಾರ ಇರುತ್ತೆ ಅಂತಲೇ ಅವತ್ತಿನ ದಿನ ಕೂದಲು ಕಟ್ ಮಾಡೋದಾಗಲಿ, ಉಗುರು ಕಟ್ ಮಾಡೋದಾಗಲಿ, ಮರಗಳನ್ನು ಕಟ್ ಮಾಡೋದಾಗಲಿ ಮಾಡಬಾರ್ದು ಅಂತಾರೆ. ಅಷ್ಟೇ ಅಲ್ಲ, ನಾನ್ ವೆಜ್ ಕೂಡ ಆ ದಿನ ತಿನ್ನಬಾರ್ದು ಅಂತ ಹೇಳ್ತಾರೆ. ಇವತ್ತಿನ ದಿನ ಶ್ರೇಷ್ಠ ಯಾತಕ್ಕೆ ಅಂತಂದರೆ ನಮ್ಮ ಪೂರ್ವಜರು, ನಮ್ಮ ತೀರು ಹೋದಂಥ ಹಿರಿಯರಿಗೆ ತರ್ಪಣ ಬಿಡಲಿಕ್ಕೆ ಅಥವಾ ಎಳ್ಳಿನ ದಾನ ಮಾಡಲಿಕ್ಕೆ, ದಾನ ಪೂಜೆಗಳಿಗೆ ಮಾತ್ರ ಸೀಮಿತ ಆಗಿರುವಂಥ ಅಮಾವಾಸ್ಯೆ ದಿನ ಶುಭ ಕಾರ್ಯಗಳು ಯಾವುದೂ ಮಾಡಲ್ಲ. ಹಾಗಾಗಿನೇ ಕೆಲವು ಕಡೆ ಮಹಾಕಾಳಿಗೆ ಪೂಜೆನ ಮಾಡ್ತಾ ಬರ್ತಾರಂತೆ. ಅಮಾವಾಸ್ಯೆ ದಿನವೇ ಶ್ರೇಷ್ಠವಾಗಿ ಕಾಳಿ ಪೂಜೆ ಅಥವಾ ಒಂದು ರಾಹುಕಾಲದಲ್ಲಿ ಪೂಜೆ ಮಾಡೋ ವಿಶೇಷತೆ ಇದೇನೆ. ಸರಿ, ಅಮಾವಾಸ್ಯೆ ಅಂತಂದರೆ ಭಯ, ಆ ಭಯ ಬಿಟ್ಟು ಖುಷಿ ಕಡೆ ಹೋಗೋಣ. ಬನ್ನಿ, ಚಂದ್ರನ ಬೆಳಕು ಕಂಡ್ರೆ ಯಾರಿಗೆ ತಾನೇ ಖುಷಿಯಾಗಲ್ಲ. ಚಂದ್ರ ಅಥವಾ ಪೌರ್ಣಮಿ ಅಥವಾ ಹುಣ್ಣಿಮೆ ಅಂತ ಕೂಡ ಇದನ್ನು ಕರೀತಾರೆ. ಈ ದಿನ ಕೂಡ ಅಲೆಗಳ ರಭಸ ಜೋರಾಗಿರುತ್ತೆ, ಸಮುದ್ರದ ಮೇಲೆ ಯಾರೂ ಓಡಾಡೋದಕ್ಕೆ ಹೋಗಲ್ಲ, ಅಂದರೆ ಮೀನು ಹಿಡಿಯೋಕ್ಕಾಗಲಿ ಸಮುದ್ರದಲ್ಲಿ ಸಂಚಾರ ಮಾಡಲಿಕ್ಕಾಗಲಿ ಯಾರೂ ಹೋಗಲ್ಲ. ಆದರೆ ಸಂಸಾರ ಸಮೇತ ಖುಷಿ ಪಡಲಿಕ್ಕೆ ಇದೊಂದು ಪ್ರಶಸ್ತ ದಿನ. ಆ ಪೂರ್ಣ ಚಂದ್ರನನ್ನು ನೋಡ್ತಾ, ನಕ್ಷತ್ರಗಳನ್ನು ಎಣಿಸ್ತಾ, ಸಂಸಾರ ಸಮೇತರಾಗಿ ಒಟ್ಟಿಗೆ ಕೂತು ಕೈ ತೂತೂಟ ಮಾಡ್ತಾ ಖುಷಿ ಪಡೋದೇ ದಿನವೇ ಆ ಪೌರ್ಣಮಿಯ ದಿನ. ಅದು ಹುಣ್ಣಿಮೆಯ ರಾತ್ರಿ ಅಂತ ಕೂಡ ಕರೀತಾರೆ. ಹಾಗೆ ತಾಯಿ ಕೂಡ ಮಗುಗೆ ಚಂದ್ರನ ತೋರಿಸ್ತಾ ಊಟ ಮಾಡಿಸ್ತಾ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡಿದ ಹಾಗೆ, ದೊಡ್ಡವರಾದಮೇಲೂ ಕೂಡ ಚಂದ್ರನ ಕೆಳಗೆ ಕೂತು ಕೈ ತೂತು ಊಟ ಮಾಡ್ತಿದ್ರೆ, ಎಷ್ಟೇ ದೊಡ್ಡವರಾಗಿದ್ದರೂ ಸಣ್ಣ ಮಗು ಥರ ಕೈ ತೂತು ಊಟ ಇಸ್ಕೊಂಡು ತಿಂತಾ ಇದ್ದರೆ ಖಂಡಿತ ಅವತ್ತಿನ ದಿನ ಎಷ್ಟು ತೃಪ್ತಿಯಾಗಿ ಊಟ ಮಾಡಿರ್ತೀವಿ. ಅದೇ ರೀತಿ ಪೌರ್ಣಮಿ ಕೂಡ, ಪೌರ್ಣಮಿಯಲ್ಲಿ ಸಾಕಷ್ಟು ಬೇರೆ ಬೇರೆ ದಿನಗಳು ಬರುತ್ತೆ. ಅಂದರೆ ಪೌರ್ಣಮಿ, ಬುದ್ಧ ಪೌರ್ಣಮಿ, ಗುರು ಪೌರ್ಣಮಿ, ಕಾರ್ತಿಕ ಹುಣ್ಣಿಮೆ, ಈ ರೀತಿ ಬೇರೆ ಬೇರೆ ದಿನಗಳಲ್ಲಿ, ಹುಣ್ಣಿಮೆಯ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಪೂಜೆಗಳನ್ನು ಪ್ರತಿ ದೇವಸ್ಥಾನಗಳಲ್ಲೂ ಮಾಡ್ತಾರೆ. ಜನರು ಆ ವಿಶೇಷವಾಗಿ ದಿನಗಳಲ್ಲಿ ಮನೆಯಲ್ಲೂ ಪೂಜೆ ಮಾಡೋದಷ್ಟೇ ಅಲ್ಲ, ತಮ್ಮಲ್ಲಿ ಒಂದು ಆತ್ಮ ಶುದ್ಧಿಗೋಸ್ಕರ ಈ ಪೂಜೆಗಳನ್ನು ಮಾಡೋದ್ರ ಜೊತೆಗೆ ಧ್ಯಾನ, ಜಪ ತಪ ದಾನ ಇದನ್ನೆಲ್ಲ ಮಾಡ್ತಾ ಈ ದಿನವನ್ನು ಒಂದು ನೆಗೆಟಿವ್ ಎನರ್ಜಿಯಿಂದ ಪಾಸಿಟಿವ್ ಎನರ್ಜಿಗೆ ಕನ್ವರ್ಟ್ ಮಾಡೋಕ್ಕೋಸ್ಕರ ಈ ದಿನವನ್ನು ವಿಶೇಷವಾಗಿ ಪೂಜೆ ಮಾಡೋದು. ಸೊ ಕೆಲವು ಮನೆ ಬಾಗಿಲುಗಳಿಗೆ ನಿಂಬೆಹಣ್ಣಿನ ಹೊಡೆದು ಕೂಡ ಪೂಜೆ ಮಾಡೋದು ದೃಷ್ಟಿ ನಿವಾರಣೆ ಆಗಲಿ, ಇಂಥ ದಿನಗಳಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ನಮಗೆ ತಾಗ್ದಂಗಿರಲಿ, ನೆಗೆಟಿವ್ ಎಫೆಕ್ಟ್ ಆಗ್ದಂಗಿರಲಿ ಅನ್ನೋಕ್ಕೋಸ್ಕರನೇ ಈ ದಿನ ನಿಂಬೆಹಣ್ಣಿನ ಹೊಡೆದು ಪೂಜೆ ಮಾಡ್ತಾರೆ. ಹಾಗಾಗಿನೇ ಈ ದಿನಗಳಲ್ಲಿ, ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಲ್ಲಿ ತುಂಬ ಸಣ್ಣ ಮಕ್ಕಳನ್ನು ಹೊರಗಡೆ ಬೀಳಿಸಬಾರ್ದು ಅಥವಾ ಅಳಿಸ್ಬಾರ್ದು. ಸೊ ತುಂಬ ಸಣ್ಣ ಮಕ್ಕಳು, ಇನ್ನು ಈಗಷ್ಟೇ ಮೆಚೂರ್ಡ್ ಆಗಿರುವಂಥ ಹುಡುಗಿಯರು ಪೀರಿಯಡ್ಸ್ ಟೈಮಲ್ಲಿ ಹೊರಗಡೆ ಜಾಸ್ತಿ ಓಡಾಡಬಾರ್ದು ಅಂತ ಹೇಳಿ ಇಂಥ ದಿನಗಳಲ್ಲಿ ಅವಾಯ್ಡ್ ಮಾಡ್ತಾರೆ. ಸೊ ಇದು ನಾನು ಅಮಾವಾಸ್ಯೆ ಮತ್ತು ಪೌರ್ಣಮಿ ಬಗ್ಗೆ ತಿಳ್ಕೊಂಡಿರುವಂಥ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. Through color glass.
ಬೆಳಗ್ಗೆ ಹೊತ್ತು ಸ್ನೂಫಿನ ವಾಕಿಂಗ್ ಕರ್ಕೊಂಡು ಹೋಗಿ ಬಂದಮೇಲೆ ಅವರು ಟೀ ಕುಡಿಲಿ ಅಥವಾ ರಾಗಿ ಮಾಲ್ಟ್ ಕುಡಿಲಿ, ಒಂದು ಶೇರ್ ಅವಳಿಗೂ ಕೊಡಬೇಕು. ಇಲ್ಲ ಅಂತಂದರೆ ಅವರು ಹಾಕೋವರೆಗೂ ಅವ್ರ ಹಿಂದೆನೇ ಸುತ್ತಾ ಇರ್ತಾಳೆ. ಎಷ್ಟು ಪುಟ್ಟ ಬಾಟಲ್ ನಾನು ಹಾಕಿರೋದು, ಈಗ ಬೆಳೀತಾ ಬೆಳೀತಾ ಎಷ್ಟು ಫಾಸ್ಟಾಗಿ ಗ್ರೋ ಆಗ್ತದೆ ಅಂತಂದರೆ ದೊಡ್ಡ ದೊಡ್ಡ ಲೀಫ್ ಎಲ್ಲ ಬೆಳೀತಾ ಇದೆ ಇದರಲ್ಲಿ. ಇದಕ್ಕೆ ಕಟ್ಟಿದ್ದೀನಿ, ಇಲ್ಲೊಂದು ಕಡೆ ಕಟ್ಟಿದ್ದೀನಿ ಸಪೋರ್ಟ್ಗೋಸ್ಕರ, ಇಲ್ಲೊಂದು ಕಡೆ ಕಟ್ಟಿದ್ದೀನಿ. ಮನಿ ಪ್ಲ್ಯಾಂಟ್ ಅಂತೂ ತುಂಬಾ ನನಗಿಷ್ಟ, ಯಾಕೆಂದರೆ ಅದು ಈಸಿಯಾಗಿ ಬೆಳೆಯುತ್ತೆ. ಇದರಲ್ಲಿ ಇನ್ನೂ ತುಂಬ ನಿಧಾನಕ್ಕೆ ಇವಾಗಿನ ಹೊಸದೊಂದು ಲೀಫ್ ಬಿಟ್ಟಿದೆ. ಇದು ಹೊಸ ಲೀಫ್, ಹೊಸದಾಗಿ ಬಿಟ್ಟಿರೋದು. ಏನಮ್ಮ ಇದಕ್ಕೆ ಹಾಲು ಹಾಕೋರ್ಗೂ ನನ್ನ ಬಿಡಲ್ಲ. ಬಾಟ್ಲಲ್ಲಿ ಹಾಕಿಟ್ಟಿದ್ದೆ, ಇದು ನೋಡಿ ಎಷ್ಟು ಚೆನ್ನಾಗಿ ಚಿಗಿರ್ತಾ ಇದೆ. ಹಾಲು ಬೇಕಾ ಚಿನ್ನಿ? ಹೌದಮ್ಮ. ಸ್ನಾನ ಮಾಡಿಲ್ಲ ಅಂದರೆ ಎಷ್ಟು ಪಳಪಳ ಅನ್ಸುತ್ತೆ, ಪಳಪಳ ಅಂತ. ತುಂಬ ದಿನಗಳಿಂದ ಸರ್ಚ್ ಮಾಡ್ತಾ ಇದ್ದೆ ಇದು ಬೇಕು ಅಂತ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಏನೋ ಹುಡ್ಕೋಕೆ ಹೋಗಿ ಮತ್ತೇನೋ ಸಿಕ್ತು. ಇದು ಅಮೆಝಾನಿಂದ ತರಿಸಿರುವಂಥ ಕಾಟನ್ ಕ್ಯಾಂಡಿ ಮೇಕರ್. ನಮ್ಮನೆಯಲ್ಲಿ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಇಷ್ಟ ಕಾಟನ್ ಕ್ಯಾಂಡಿ ಅಂದರೆ. ಹೊರಗಡೆ ಎಲ್ಲೇ ಹೋದರೂ ಒಂದ್ಸತಿ ಕಾಟನ್ ಕ್ಯಾಂಡಿ ತಿಂದಿಲ್ಲ ಅಂತಂದರೆ ಸಮಾಧಾನ ಆಗಲ್ಲ. ಸೊ ಮಕ್ಕಳೆಲ್ಲ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಕಾಟನ್ ಕ್ಯಾಂಡಿ ಅಂದರೆ. ಹಾಗೆ ಈಗ ತಮ್ಮನ ಮಕ್ಕಳು ಕೂಡ ಮನೆಗೆ ಬರ್ತಿರ್ತಾರೆ ಅನ್ನೋ ರೀಸನ್ನಿಂದಾಗಿ ನಾನು ಇದನ್ನು ತರಿಸಿದ್ದೀನಿ. ಹಾಗೆ ಇವತ್ತು ಇದನ್ನು ಓಪನ್ ಮಾಡೋದ್ರ ಜೊತೆಗೆ ಫಸ್ಟ್ ಟೈಮ್ ನಾನು ಇದನ್ನು ಟ್ರಯಲ್ ಕೂಡ ಇದೆ, ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದನ್ನು ಮುಂಚೆ ಎಲ್ಲ ನಾನು ಬೇರೆ ಯಾವುದಾದ್ರೂ ಮೆಷಿನ್ ಇಲ್ಲದೆ ಮಾಡ್ಬೋದು ಅಂತ ಕೂಡ ಟ್ರೈ ಮಾಡಿದ್ದೆ, ಆದರೆ ವರ್ಕ್ ಆಗಿಲ್ಲ. ಆದರೆ ಈ ಥರದ್ದು ಸಿಕ್ಕಿದ್ದು ತುಂಬ ಖುಷಿಯಾಯಿತು. ಟ್ರಯಲ್ ಮಾಡಿ ನೋಡೋಣ ಬನ್ನಿ. ಒಂದು ಪುಟ್ಟ ಮಿಕ್ಸಿ ಹೇಗಿರುತ್ತೋ ಹಾಗೆ ಇದೆ ನೋಡಲಿಕ್ಕೆ. ಹಾಗೆ ಇದ್ರ ಮೇಲ್ಗಡೆ ಈ ಥರದ್ದು ಎರಡು ಬೌಲ್ ಶೇಪಲ್ಲಿ ಕೊಟ್ಟಿರ್ತಾರೆ ಪ್ಲಾಸ್ಟಿಕ್ದು. ಅದನ್ನು ಹೇಗಿದನ್ನು ಫಿಕ್ಸ್ ಮಾಡ್ಕೋಬೇಕು ಅಂತ ಕೂಡ ಮ್ಯಾನ್ಯೂಲಲ್ಲಿ ಇರುತ್ತೆ, ಅದನ್ನು ನೋಡಿಕೊಂಡು ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿಕೊಂಡು ಉಪಯೋಗಿಸೋಕೆ ಮುಂಚೆ ಮೊದಲು ಇದನ್ನು ಎರಡು ಬೌಲ್ಗಳನ್ನು ಮತ್ತು ಬ್ಲೇಡ್ ಏನು ಕೊಟ್ಟಿರ್ತಾರೆ ಅದನ್ನು ಫಸ್ಟು ಬೆಚ್ಚಗಿರುವಂಥ ನೀರಲ್ಲಿ ವಾಶ್ ಮಾಡಿ ನಂತರ ಉಪಯೋಗಿಸ್ಕೋಬೇಕು. ಸೊ ಇದೆರಡನ್ನೂ ಪ್ರಿಯಾ ಫಿಕ್ಸ್ ಮಾಡಿ ತೋರಿಸ್ತೀಯಾಳೆ, ಅಲ್ಲಿ ಹೆಂಗೆ ಮ್ಯಾನ್ಯೂಲಲ್ಲಿ ಕೊಟ್ಟಿರ್ತಾರೋ ಅದೇ ರೀತಿ. ಹಾಗೆ ಮೇಲ್ಗಡೆ ಇರೋಂಥ ವೈಟ್ ಕ್ಯಾಪ್ಗೆ ನಾಲ್ಕು ಕಡೆಯಿಂದನೂ ಲಾಕಿಂಗ್ ಸಿಸ್ಟಮ್ ಇರುತ್ತೆ, ಅದು ಹಾಕಿದ ಕೂಡಲೇ ನೀಟಾಗಿ ಫಿಕ್ಸ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಜರುಗಲ್ಲ ಮತ್ತು ಓಪನ್ ಆಗಲ್ಲ. ಇದೆಲ್ಲ ಫಿಕ್ಸ್ ಮಾಡ್ಕೊಂಡ ನಂತರ ಮಧ್ಯದಲ್ಲಿ ಕಾಣಿಸ್ತಿರೋವಂಥ ಮೆಷಿನ್ ಏನಿದೆ ಅಲ್ಲಿಂದಲೇ ಕರೆಂಟ್ ಪಾಸ್ ಆಗುವಂಥದ್ದು. ಹಾಗೆ ಇದಕ್ಕೆ ಈ ಥರ ಬ್ಲೇಡ್ ಕೊಟ್ಟಿರ್ತಾರೆ, ಈ ಬ್ಲೇಡನ್ನು ಇದಕ್ಕೆ ಹಾಕಿ ಫಿಕ್ಸ್ ಮಾಡಿಕೊಂಡ್ರೆ ಇದ್ರ ಮೂಲಕನೇ ನಮಗೆ ಹೀಟ್ ಆಗ್ತಾ ಆಗ್ತಾ ಕಾಟನ್ ಕ್ಯಾಂಡೀಸ್ ಬರಲಿಕ್ಕೆ ಶುರುವಾಗುತ್ತೆ. ಇದಕ್ಕೆ ಎಲೆಕ್ಟ್ರಿಕ್ ಪಾಯಿಂಟ್ ಕೂಡ ಬೇಕಾಗುತ್ತೆ, ಅಂದರೆ ಇದು ವರ್ಕ್ ಆಗೋದು ಕರೆಂಟಿಂದ. ಸುಮಾರು 1-1.5 meter ಅಷ್ಟು ಉದ್ದ ಇರುವಂಥ ಒಂದು ಎಲೆಕ್ಟ್ರಿಕ್ ಪಾಯಿಂಟ್ ಅಂದರೆ ಎಲೆಕ್ಟ್ರಿಕ್ ವೈರ್ ಕೂಡ ಇರುತ್ತೆ. ಹಾಗೆ ಇದ್ರ ಜೊತೆ ಕೆಲವು ವಸ್ತುಗಳು ಕೂಡ ಫ್ರೀಯಾಗಿ ಬಂದಿದೆ. ಅದು ಒಂದು ಸ್ಪೂನ್ ಕೊಟ್ಟಿದ್ದಾರೆ, ಹಾಗೆ ಒಂದು 8-10 ಬ್ಯಾಂಬು ಸ್ಟಿಕ್ಸ್ ಇದೆ. ನಮಗೆ ಕಾಟನ್ ಕ್ಯಾಂಡಿ ಇದಕ್ಕೆ ರೋಲ್ ಮಾಡಲಿಕ್ಕೆ ಅಂತಲೇ ಬ್ಯಾಂಬು ಸ್ಟಿಕ್ಸ್ ಕೊಟ್ಟಿದ್ದಾರೆ. ತಮ್ಮನ ಮಗ, ತಮ್ಮನ ಫ್ಯಾಮಿಲಿ ಕೂಡ ಬಂದಿದೆ. ಅವ್ನು ಕ್ಯಾಮ್ರಾ ಮುಂದೆ ಬರೋಕ್ಕೆ ತುಂಬಾ ನಾಚ್ಕೋತಾ ಇದ್ದ. ಮೊನ್ನೆ ಡ್ಯಾನ್ಸ್ ಹಾಕಿದ ಮೇಲಂತೂ ಅವ್ನಿಗೆ ತುಂಬಾ ನಾಚಿಕೆ ಆಗಿದೆ, ಕ್ಯಾಮ್ರಾ ಮುಂದೆ ಬರೋದೇ ಇಲ್ಲ, ಓಡೋಗ್ತಾನೆ. ಸೊ ಅವನಿಗೇ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಇದ್ರ ಜೊತೆ ಬಂದಿರುವಂಥದ್ದು. ಇದ್ರ ಪ್ರೈಸು ಮತ್ತು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಕಾಟನ್ ಕ್ಯಾಂಡಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ಇದರಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ, ಮೊದಲು ಒಂದು 5 ನಿಮಿಷ ಬಿಸಿ ಮಾಡ್ಕೋಬೇಕು, ಆನ್ ಮಾಡಿ ಬಿಟ್ಬಿಡಬೇಕು. 5 ನಿಮಿಷ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಮಧ್ಯದಲ್ಲಿ ಸಕ್ಕರೆ ಹಾಕ್ಕೋಬೇಕು. ನಾರ್ಮಲ್ ಶುಗರ್ನ ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಇದಕ್ಕೆ ಅಂತಲೇ ಬೇರೆ ಬೇರೆ ಕಲರ್ಡ್ ಶುಗರ್ನೂ ಹಾಕ್ಕೋಬೋದು. ನಾವು ಹೊರಗಡೆಲ್ಲ ಸಿಗೋ ಹಾಗೆ ಪಿಂಕ್ ಕಲರ್ ಸಕ್ಕರೆಯಿಂದ ಹಾಕಿ ಉಪಯೋಗಿಸಿರ್ತಾರೆ. ಮೇ ಬಿ ಅದು ಅಮೆಝಾನಲ್ಲಿ ಸಿಗುತ್ತೆ ಅನಿಸುತ್ತೆ ಆ ಥರ ಸಕ್ಕರೆ, ಇಲ್ಲ ಅಂತಂದರೆ ಬೇರೆ ಕಲರ್ಸ್ನ ಮಿಕ್ಸ್ ಮಾಡ್ಕೋಬೋದು. ನಾವು ಅದನ್ನು ಟ್ರೈ ಮಾಡಿದ್ವಿ, ಮೊದಲು ನಾರ್ಮಲ್ ಶುಗರಿಂದ ಟ್ರೈ ಮಾಡ್ತಾ ಇದ್ದೀವಿ. 5 ನಿಮಿಷ ಮೆಷಿನ್ ಸ್ವಲ್ಪ ಬಿಸಿ ಆದಮೇಲೆ ಮತ್ತೆ ಆಫ್ ಮಾಡಿ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಆನ್ ಮಾಡ್ಕೋಬೇಕು. ಓಡುವಾಗಲೇ ಸಕ್ಕರೆ ಹಾಕಿದ್ರೆ ಆ ಕಡೆ ಈ ಕಡೆ ಹಾರುತ್ತೆ. ಸೊ ತುಂಬಾ ಈಸಿಯಾಗಿ ಕಾಟನ್ ಕ್ಯಾಂಡಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಗೊತ್ತಾಗಿದ ಮೇಲೆ ಕಂತು ನಮಗಂತೂ ತುಂಬಾ ಖುಷಿ ಆಯಿತು. ಯೂಶ್ವಲಿ ಮಕ್ಕಳಿಗೆ ಹೊರಗಡೆ ಹೋದಾಗ ಕಾಟನ್ ಕ್ಯಾಂಡಿ ನೋಡಿದ ಕೂಡಲೇ ತಿನ್ನಬೇಕು ಅಂತ ಅನಿಸುತ್ತೆ, ಅದ್ರ ಬದಲು ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ. ಫಸ್ಟ್ ಟೈಮ್ ಯೂಸ್ ಮಾಡುವಾಗ ಮಾತ್ರ 5 ನಿಮಿಷ ಬಿಸಿ ಮಾಡ್ಕೋಬೇಕು. ಮತ್ತು ಬೇರೆ ಬೇರೆ ಕಾಟನ್ ಕ್ಯಾಂಡೀಸ್ ನಾವು 1 by 1 ಮಾಡ್ತಾ ಹೋಗ್ತೀವಿ ಅಂದರೆ ಪ್ರತಿ ಸರ್ತಿನೂ ಒಂದೊಂದು ಕ್ಯಾಂಡಿಗೂ 5 ನಿಮಿಷ ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಟೈಮ್ ನಾವೇನು 5 ನಿಮಿಷ ಬಿಸಿ ಮಾಡಿರ್ತೀವಿ ಅದಾದಮೇಲೆ ಒಂದೊಂದು ಸ್ಪೂನ್ ಸಕ್ಕರೆ ಹಾಕಿದ್ಮೇಲೆ ಒಂದೊಂದು ಕ್ಯಾಂಡಿ ರೆಡಿ ಆಗ್ತಾ ಹೋಗುತ್ತೆ. ಪ್ರತಿ ಕ್ಯಾಂಡಿಗೂ 5 ನಿಮಿಷ ಬಿಸಿ ಮಾಡುವ ಅವಶ್ಯಕತೆ ಇಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ, ಹಾಗೆ
ಕಲರ್ ಬೇಕು ಅಂದರೆ ನಾವು ಇದಕ್ಕೆ ಪೌಡರ್ನ ಆ್ಯಡ್ ಮಾಡಿ ನೋಡಿದ್ವಿ, ಅಷ್ಟೇನು ಎಫೆಕ್ಟ್ ಬರಲ್ಲ, ಅಂದರೆ ಕಲರ್ ಅಷ್ಟಾಗಿ ಎದ್ದು ಕಾಣಲ್ಲ. ಲಿಕ್ವಿಡ್ ಕಲರ್ನ ಆ್ಯಡ್ ಮಾಡಿದ್ರೆ ಎದ್ದು ಕಾಣುತ್ತೆ, ಅಂದರೆ ಕಲರ್ ನಮಗೆ ಕಾಣಿಸ್ಬೇಕು ಅಂತಂದರೆ ಸಕ್ಕರೆಗೆ ಒಂದು ಅಥವಾ ಎರಡು ಡ್ರಾಪ್ ಅಷ್ಟು ಕಲರ್ನ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಕಲರ್ ಕ್ಯಾಂಡೀಸ್ ನಾವು ಮಾಡ್ಕೋಬೋದು. ಸೊ ಕಲರ್ ಬದಲು ಈ ಥರನೇ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವ್ರು ತಿಂದಿದ್ದಲ್ಲದೆ ಮನೇಲಿರೋಂಥ ಸ್ನೂಫಿ ಪುಸ್ಪುಸ್ಗೂ ಕೂಡ ಇವತ್ತು ಮಾಡಿ ಒಂದು ಕಾಟನ್ ಕ್ಯಾಂಡಿ ಪಾರ್ಟಿನೇ ಆಗೋಯಿತು ಅಂತ ಹೇಳ್ಬೋದು. ಸೊ ಡಿಯರ್ಸ್, ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ವ್ಲಾಗ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲ್ಲ.